ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದ್ ಬಿಡು, ಆಶರ ಮುಗಿದ್ಮೇಲೆ ನಿನ್ ಮದ್ವೆ ಅಂತಿದೆ, ಏನಾಯ್ತು? ಯಾಕ್ ವೈದ್ಯಮ್ಮ, ಪ್ರೀತಿ ವಿಷಯ ನೀನ್ ಹುಡ್ಗಂಗ್ ಹೇಳ್ದ? ಏನಾಯ್ತು, ಅಳ್ತಾ ಇದ್ಯಾ? ಹಾಗೆ ನಿಮ್ ಮಗನಿಗೂ ಒಂದ್ ಮದ್ದು ಮಾಡಿ ಕುಡಿಸಿದ್ರೆ ಸರ್ಕಾರಿ ಕೆಲ್ಸ ಅಲ್ಲಿ ಇಲ್ಲಿ ಅಂತ ಮನೆ ಬಿಟ್ಟು ಅಲಿಯೋದಾದ್ರೂ ತಪ್ತಿತ್ತು. ನಾವ್ ಅವ್ನ್ ನೋಡಿ ಎಷ್ಟು ದಿವಸ ಆಯ್ತು, ಮಾತಾಡಿ ಯಾವ ಕಾಲ ಆಯ್ತು. ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾ? ಹೇಗೆ ಕಣ್ಣೀರು, ಇದೆಲ್ಲ ಬೇಕಾ? ನೋಡು, ಅವಳೇನು ಮನೆ ಮುಳಿದ ಕೆಲಸ ಮಾಡ್ತಾವಳ? ಯಾರಿಗೋ ಒಬ್ರಿಗೆ ಉಪಕಾರ ಮಾಡ್ತಾವಳೆ, ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಏಯ್, ನನ್ನ ಮಗ ಬಂದ್ರೆ ನಮ್ ಸಹಸ್ರ ಒಳ್ಳೆ ಮದ್ದು ಕೊಡ್ತಾಳೆ, ಆಗ ಅವನು ಇವಳನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ. ಆಗ ನನಗೂ ನಿನಗೂ ಬೇರೆ ಕೆಲಸನೇ ಇಲ್ಲ, ಮೊಮ್ಮಕ್ಕಳನ್ನ ಎತ್ಕೊಂಡು ಅಂತ ಆರಿಸೋದೇ ಕೆಲಸ. ಅಲ್ಲೇ ನಮ್ಮ ಸಹಸ್ರ, ಆಹಾ ನಾಚಿಕೆ ನೋಡು ನಾಚಿಕೆ. ನಾಗಮಣಿ, ನಾಗಮಣಿ, ನಾಗಮಣಿ ಕೊನೆಗೂ ನನ್ನ ಕೈ ಸಿಕ್ಕಿ ಹೋಯ್ತ. ಓ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಈ ರೂಪನೇ ನನ್ನ ಕನಸು ಕಂಬರ ಹಾಗೆ ಮಾಡ್ಬಿಡ್ತ, ಕೊನೆಗೂ ನನ್ನ ಕನಸು ಕರಗ ಹೋಗ್ಬಿಡ್ತ. ನಾಗಮಣಿ ನನ್ನ ಕೈಯಿಂದ ಮಿಸ್ ಆಗೋಯ್ತ. ಏನ್ ಮಾಡ್ಲಿ? ಅದ್ರೆ ಇದೇ ಧನಂಜಯನ ಬದುಕನೇ ಬದುಕ್ಬೇಕು. ನಾವು ದಿಗ್ವಿಜಯ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ವಾ? ಓ, ಕನಸು ಹೋಯ್ತು, ನನ್ನ ಭವಿಷ್ಯನೇ ಹೋಯ್ತು. ಏನ್ ಮಾಡ್ಲಿ? ಯಾರಾದ್ರೂ ಇದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಹೇಳು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನನಗೆ ಬೇರೆ ಏನೋ ಅನ್ಸ್ತಾ ಇದೆ, ನಮ್ಮನ್ನ ಕೊಲ್ಲಕ್ ಕರ್ಕೊಂಡು ಹೋಗ್ತಿದ್ಯಾ ಅಂತ ಅನ್ನಿಸ್ತಿದೆ. ನಿಜ ಹೇಳು,
ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಕಣ್ಣೂರಿಗೆ ಹೋಗ್ಲೇಬೇಕು. ಅಲ್ಲಿ ನಿಮ್ಮಿಬ್ಬರಿಗೆ ಚಿಕಿತ್ಸೆ ಆಗ್ಲೇಬೇಕು. ಸುಮ್ನೆ ರೀ, ಏನ್ರಿ ಅರ್ಥ ಮಾಡ್ಕೊಳ್ಳೋದು? ನಾವ್ ಯಾರು ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಮಾಡ್ಕೋಬೇಕಂತ. ಎಲ್ಲ ನಮ್ ಕರ್ಮ. ಇವಾಗ ಇವ್ರು ಹೇಳೋದನ್ನ ನಾವು ಕೇಳದ್ ಬಿಟ್ಟು ನಮ್ಗೆ ಬೇರೆ ಇನ್ನೇನ್ ದಾರಿ ಇದೆ? ಅನುಭವಿಸ್ಬೇಕು. ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಬಾಯಾರಿಕೆ ಆಗ್ತಿದೆ. ಅಯ್ಯಯ್ಯೋ, ನೀರಿಲ್ವಲ್ಲ, ಒಂದ್ ಸ್ವಲ್ಪ ಹೊತ್ತಿರಿ, ಮುಂದೆ ಎಲ್ಲಾದ್ರೂ ಎಳ್ನೀರಿದ್ರೆ ನಿಲ್ಲಿಸ್ತೇನೆ. ಎಳ್ನೀರ್ ಕೊಡಿ. ಪಾಪ, ಇವ್ರಿಗೇನು ಗೊತ್ತಿಲ್ಲ, ಏನು ನೆನಪಿಲ್ಲ. ಅಸಲಿ ಅವರೇ ಯಾರು ಅಂತ ಗೊತ್ತಾಗದೆ ಇರುವ ಸ್ಥಿತಿಯಲ್ಲಿದ್ದಾರೆ. ಆದರೆ ಇವರು ಯಾರು ಅಂತ ಕಂಡುಹಿಡಿಬೇಕು. ಅಭಯ್ ಅವ್ರಿಗೆ ಕೃತಜ್ಞತೆ ಹೇಳಿ ತ್ರಿಶೂಲಲ್ಲಿರೋ ನನ್ನ ಆದಿಶೇಷನಾತ್ಮನ ಎಚ್ಚರಿಸಿ ನಾಗಮಣಿನ ವಾಪಸ್ ಪಡ್ಕೋಬೇಕು. ಇದು ನನ್ನ ಅವಶ್ಯಕತೆ, ನಾಗಲೋಕದ ಅವಶ್ಯಕತೆ. ಲೋಕಕಂಟಕ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಳ್ಳೆಯ ಮನಸ್ಸಲ್ಲಿರೋ ಎಲ್ಲರ ಅವಶ್ಯಕತೆ. ಅದಾಗಬಾರ್ದು ಅಂತ ಯಾವುದೋ ಶಕ್ತಿ ತಡಿತಾ ಇದೆಯಲ್ಲ, ಅಥವಾ ಆ ಊರಿಗೆ ಹೋಗ್ತಾ ಇರೋದ್ರಿಂದ ನನಗೇನಾದರೂ ತೊಂದರೆ ಆಗುತ್ತೆ ಅಂತ ಯಾವುದಾದ್ರೂ ಶಕ್ತಿಗಳು ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ತಡೀತಾ ಇದ್ದಾವ? ಅದ್ರ ಸೂಚನೆಗಳೇ ಹೀಗೆ ಸಿಗ್ತಾ ಇರೋದಾ? ಇಲ್ಲ, ಒಂದಿಟ್ಟ ಕಾಲು ಹಿಂದಿಡೋ ಪ್ರಶ್ನೆನೆ ಇಲ್ಲ. ಓ, ಇಲ್ಲಿದ್ಯಾ ನೀನು? ಈ ತರ ನೀನು ಸಿಗಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ಸಿಕ್ಕಿದ್ಯಲ್ಲ. ಬಿಡೋದಿಲ್ಲ ನಿನ್ನ, ಸಾಯು. ಏಯ್, ಇನ್ನಿಂದ ನಾನು ಅನುಭವಿಸಿದ ಅವಮಾನಗಳು ಒಂದ ಎರಡ, ನಾನೇ ದಿಗ್ವಿಜಯ, ನಾನೇ ದಿಗ್ವಿಜಯ ಅಂತೇಳಿ ಮನೆಯಲ್ಲಿ ಅಷ್ಟೆಲ್ಲ ನಾಟಕ ಮಾಡಿದೆ ಅಲ್ಲ ನೀನು. ಇವತ್ತು ಸಿಕ್ಕಿದೆಯಲ್ಲ, ಬಿಡೋದಿಲ್ಲ ನಿನ್ನ. ನೋಡ, ನಾನ್ ಸತ್ತೆ, ನಿನ್ನ ಕನಸುಗಳು ಸಾಯುತ್ತೆ ದಿಗ್ವಿಜಯ. ಸಾವು ಬಂದು ಎದುರುಗಡೆ ನಿಂತಿರ್ಬೇಕಾದ್ರೆ ತಪ್ಪಿಸ್ಕೋಬೇಕು ಅಂತೇಳಿ ಈ ತರ ಬಡಬಡ ಇಟ್ಟಿದ್ಯಾ ನೀನು? ಸಾವಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ಏನೇ ಪ್ರಯತ್ನ ಪಟ್ರು ನನ್ನ ಹತ್ರ ಅದೆಲ್ಲ ನಡೆಯೋದಿಲ್ಲ. ಜೀವ ಮಾತ್ರ ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ ನಾನು. ನೋಡ, ನಾನ್ ನಿನ್ ರೂಪದಲ್ಲಿ ಬಂದಿದ್ದು ನಾಗಮಣಿನ ವಶ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ. ನಿನ್ ರೂಪದಲ್ಲಿ ಬಂದ್ರೆ ನಾಗಮಣಿ ಹತ್ರ ಹೋಗೋದಕ್ಕೆ ಸುಲಭ ಆಗುತ್ತೆ ಅಂತ ನಿನ್ನ ರೂಪನ ಬಳಸ್ಕೊಂಡೆ ಅಷ್ಟೇ. ನೋಡು, ನಿನ್ ರೂಪ ಕಳ್ಕೊಂಡಿದ್ದಕ್ಕೆ ನಿನ್ಗೆ ಇಂತಹ ಪರಿಸ್ಥಿತಿ ಬಂದಿದೆ. ಈಗ ನೀನ್ ನನ್ ಸಾಯಿಸಿದ್ರೆ ಏನಾಗುತ್ತೆ ಗೊತ್ತಿದ್ಯಾ ನಿನ್ಗೆ? ಗೊತ್ತಿದ್ಯಾ? ಸಾವಾಗುತ್ತೆ ಅಷ್ಟೇ. ಅಯ್ಯೋ, ನಾನ್ ಸತ್ತೋಗ್ತೀನಿ ನಿಜ,
ಆದ್ರೆ ಕಡೆವರೆಗೂ ನೀನ್ ಯಾರು ಅಂತ ನಿನ್ ಕಡೆಯವರಿಗೆ ಗೊತ್ತಾಗಲ್ಲ. ಏನ್ ಹೇಳ್ತಿದ್ಯಾ ನೀನು? ಏ ಹೌದು, ನಿನ್ನ ರೂಪದಲ್ಲಿ ನಿನ್ನ ಮನೆಗೆ ಹೋಗೋ ತಾಕತ್ತಿರೋನು. ನಿನ್ನ ರೂಪ ಬದಲಾಯಿಸುವಷ್ಟು ಶಕ್ತಿ ನನ್ಗಿಲ್ವಾ? ನೋಡು, ಆ ನಾಗಿಣಿಯಿಂದ ನನಗೂ ತೊಂದರೆ ಆಗಿದೆ, ನಿನಗೂ ತೊಂದರೆ ಆಗಿದೆ. ಹೋದ ಜನ್ಮದಲ್ಲಿ ಅವಳು ನನ್ನ ಸಾಯಿಸಿದ್ಲು, ಈ ಜನ್ಮದಲ್ಲಿ ನಿನ್ನನ್ನು ಸಾಯಿಸ್ಬೇಕು ಅಂತ ಓಡಾಡ್ತಾ ಇದ್ದಾಳೆ. ನೋಡು, ನೀನು ಅಸಲಿ ದಿಗ್ವಿಜಯ ಅಂತ ಗೊತ್ತಾದ್ರೆ ಅವಳು ಖಂಡಿತ ನಿನ್ನ ಸಾಯಿಸೇ ಸಾಯಿಸ್ತಾಳೆ. ಈಗ ನಾವಿಬ್ರು ಒಂದಾದ್ರೆ ನಿನ್ನ ರೂಪ ನಿನಗ್ ಸಿಗುತ್ತೆ, ನಾಗಮಣಿ ನಮ್ ಕೈ ಸೇರುತ್ತೆ, ಆಮೇಲೆ ಆ ನಾಗಿಣಿನ ಸಾಯಿಸ್ಬೋದು. ಅಯ್ಯೋ, ಮೊದ್ಲು ಕಾಪಾಡಪ್ಪ. ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನೇನೋ ಮದ್ವೆ ಆದ್ಮೇಲೆ ಪೇಟೆ ಸೇರ್ಕೊಂಡೆ, ನಿನಗೆ ನಾವೆಲ್ಲ ಎಲ್ಲಿ ನೆನ್ಪಿರ್ತೀವಿ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಕರೆದು ಮಾತಾಡ್ಸ್ದೆ ಅಲ್ಲ, ಖುಷಿ ಆಯ್ತು. ಅದ್ ಬಿಡು, ಆಷಾಢ ಮುಗಿದ್ಮೇಲೆ ನಿನ್ ಮದ್ವೆ ಅಂತಿದ್ದೆ, ಏನಾಯ್ತು? ಯಾಕ್ ವೈದ್ಯಮ್ಮ, ಪ್ರೀತಿ ವಿಷಯ ನೀನ್ ಹುಡ್ಕೊಂಗ್ ಹೇಳ್ದ? ಏನಾಯ್ತು, ಅಳ್ತಾ ಇದೀಯಾ? ಏನಾಯ್ತು ಅಂತ ಬಿಡಿಸಿ ಹೇಳು ವೈದ್ಯಮ್ಮ. ಏನು ಅಂತ ಹೇಳೋದು, ಅವರು ಒಂದಿನ ನನ್ನ ದೇವಸ್ಥಾನಕ್ಕೆ ಕರೆದ್ರು. ನಾನು ಮನಸ್ಸು ತುಂಬಾ ಕನಸು ತುಂಬಿಕೊಂಡು, ಕಣ್ ತುಂಬಾ ಪ್ರೀತಿ ತುಂಬಿಕೊಂಡು ಹೋದೆ. ನನ್ ಪ್ರೀತಿ ಹೇಳ್ಕೊಳಕ್ಕೆ ಅಂತಾನೆ ಈ ಸುಂದರವಾದ ಜಾಗ ಕರೆದಿದ್ದಾರೆ ನಮ್ಮ ಹುಡ್ಗ. ಅವ್ರು ನೋಡ್ತಾ ಇದ್ರೆ ಹಾಗೆ ಮುದ್ದು ಮಾಡ್ಬೇಕು ಅನ್ಸುತ್ತೆ. ರಾಜ್ಕುಮಾರ ನನ್ನ ಹುಡ್ಗ. ಅವನನ್ನ ಎಷ್ಟು ಪ್ರೀತಿಸ್ತಾನೋ ಗೊತ್ತಿಲ್ಲ, ಆದ್ರೆ ನನ್ ಪ್ರೀತಿ ಅವನಿಂತ ಜಾಸ್ತಿ ಇದೆಯಾ ಇಲ್ಲ ಕಡಿಮೆ ಇರುತ್ತಾ ಅಂತನೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನೀನ್ ಅಕ್ರೆ ನಗು, ನೀನ್ ಹತ್ರ ಅಳೋ ಪ್ರೀತಿ ನಂದು, ನೀನ್ ಬೇಕು ಅಂದಾಗೆಲ್ಲ ಸಾಕು ಅನ್ನೋಷ್ಟು ಪ್ರೀತಿನ ಬಾಚಿ ಬಾಚಿ ಕೊಡೋ ಮನಸ್ಸು ನಂದು. ಎರಡೂ ಮನ್ಸು ಜೊತೆಲ್ಲ ಇದ್ರು ಎರಡ್ ಅಕ್ಷರದ ಪ್ರೀತಿನ ಹೇಳ್ಕೊಳಕ್ ಆಗ್ಲಿಲ್ಲ. ಈ ಪ್ರೀತಿನೇ ಹಾಗ ಇಲ್ಲ ನಾವು ಮಾತ್ರ ಹಾಗ? ಏನೇ ಹೇಳಿ, ನೀವ್ ನನ್ನಿವತ್ತಿಲ್ಲಿ ಕರ್ಸಿರೋದು ನಿಮ್ ಪ್ರೀತಿ ಹೇಳ್ಕೊಳಕ್ಕೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಮ್ ಪ್ರೀತಿಗೆ ಒಮ್ಮತದ ಸಹಿ ಬೀಳಿ ಅಂತ ಆ ಕಣ್ಣಮ್ಮ ದೇವ್ರಿಗೆ ಪೂಜೆ ಮಾಡಿಸಿ ಬಂದಿದ್ದೀನಿ. ನಾನ್ ನಿಂತಿರೋ ಭೂಮಿ, ಮೇಲಿರೋ ಆಕಾಶ, ನಾನು ಉಸಿರಾಡ್ತಾ ಇರೋ ಗಾಳಿ, ಇದೆಲ್ಲದರ ಸಾಕ್ಷಿಯಾಗಿ ಹೇಳ್ತೀನಿ. ಅಬ್ಬಾಯ್,
ನೀವು ಅಂದ್ರೆ ನಂಗೆ ಇಷ್ಟ, ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಹೇ, ಕಮ್ ಆನ್ ಪ್ಲೀಸ್. ನಾನು ಪೊಲೀಸ್ ಆಫೀಸರ್ ನಿಜ, ಹಾಗಂತ ಈ ರೀತಿ ಸೆಲ್ಯೂಟ್ ಎಲ್ಲ ಬೇಡ. ಏನೋ ಮಾತಾಡ್ಬೇಕು ಅಂತ ಕರೆಸಿದ್ರಿ. ಹಾ, ಕರೆಸ್ದೆ. ಆದ್ರೆ ಆದ್ರೆ ನೀನು ನೋಡ್ತಿದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಯಾಕೆ ಅಂದ್ರೆ, ಯಾಕಂದ್ರೆ ಮನೇಲಿ ಅಪ್ಪ ಅಮ್ಮ ಅದೇ ನಿನ್ನ ಅತ್ತೆ ಮಾವ ಎಲ್ಲರೂ ಇದ್ರಲ್ಲ, ಅಲ್ಲಿ ಮಾತಾಡೋದಕ್ಕಾಗಲ್ಲ ಅಂತ ಇಲ್ಲಿಗೆ ಬರೋದಕ್ಕೆ ಹೇಳಿದೆ. ಬಂದಾಯ್ತಲ್ಲ. ಬಂದೇನೋ ಆಯ್ತು, ಆದ್ರೆ ಮನ್ಸಲ್ಲಿರೋ ಮಾತನ್ನ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೆ. ಹೇಳ್ಕೊಳಕ್ಕಾಗ್ತಿಲ್ಲ, ಹೇಳ್ದೆ ಇರೋದಕ್ಕೂ ಆಗಲ್ಲ. ಅಕಸ್ಮಾತ್ ನಾನು ಏನಾದರೂ ಹೇಳಿದ್ರೆ ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನೀವು ತಪ್ಪೇ ಹೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ. ನೋಡು, ಮೊದಲು ಮೊದಲು ನೀನು ನೋಡ್ತಿದ್ದಾಗ ನನಗೇನು ಅನ್ನಿಸ್ತಿರ್ಲಿಲ್ಲ, ಆದ್ರೆ ಇವಾಗ ಇವಾಗ ಏನನ್ಸ್ತಾ ಇದೆ ಹೇಳಿ. ಮಾತಾಡೋದಕ್ಕೆ ಬಿಡು ಮಾರೈತಿ, ಮಾತಾಡಿ. ಅದು ನಾನು ಪೊಲೀಸ್ ಟ್ರೈನಿಂಗ್ ಹೋಗಿದ್ನಲ್ಲ, ಆಗ ಮನೆಯವ್ರು ಎಲ್ಲರೂ ಮಿಸ್ ಮಾಡ್ಕೋತಿದ್ದೆ. ಅದೇನೋ ಗೊತ್ತಿಲ್ಲ, ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ. ಅಂದ್ರೆ ಅಂದ್ರೆ ಹೇಗಪ್ಪ ಹೇಳೋದು? ನನಗೆ ಗೊತ್ತಿಲ್ಲದೆ ನನ್ನ ಹೃದಯದಲ್ಲಿ ನಿನಗೊಂದು ಜಾಗ ಕೊಟ್ಟಿದ್ದೀನಿ ಅಂತ ಅನುಮಾನ ಶುರುವಾಗಿದೆ. ಏನ್ ನಿಮ್ಮ ಮಾತಿನ ಅರ್ಥ? ನೀವೇನು ಹೇಳ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಿಲ್ಲ. ಇನ್ನು ಹೇಗೆ ಹೇಳೋದು, ಹೇಗಪ್ಪ ಹೇಳಿ ಅರ್ಥ ಮಾಡಿಸೋದು, ಹೇಗೆ ಹೇಳೋದು? ಹ್ಮ್, ಓಕೆ. ನಾನು ಅಂದ್ರೆ ಹೇಳೋದಕ್ಕೆ ಬಿಡು. ಹಾ ಹೇಳಿ. ನಾನು ಅಂದ್ರೆ ನಾನು ಹೇಳ್ತೀನಿ ಒಂದ್ ನಿಮಿಷ. ನೀನು ಅಂದ್ರೆ ನನಗೆ ತುಂಬಾ